फ्रेंड्स भाला खुशी आगता है नम्म क्लबली VRPS विजयनगर रॉयल पिजन सोसाइटी क्लबली कंटिन्यूअस एरडु वर्ष चैंपियन आगे नम क्लब कड़ा सब्सक्राइबर्स कड़ा व्यूवर्स कड़ा टोटल पिजन रेसिंग फैमिली कड़ा प्रतियोब फैंसियर्स कड़ा ना इवे वो सणदी मनस्पूर्वक वो सन्मान थैंक ಸರ್ ಈ ತರ ರೇಸಿಂಗ್ ಪಾರಿವಾಳ ಸಾಕಬೇಕು ಮತ್ತೆ ಇದರ ಜೊತೆಗೆ ರೇಸ್ ಮಾಡಬೇಕು ಇವೆಲ್ಲ ನೀವು ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರಿ ಏನು ನೋಡಿ ಇನ್ಸ್ಪೈರ್ ಆದ್ರಿ ಸರ್ ನೀವು ಸರ್ ಆಕ್ಚುಲಿ ಪಿಜನ್ ಫ್ಯಾನ್ಸಿಂಗ್ ಬಂದ್ಬಿಟ್ಟು ನಮ್ಮ ತಂದೆಯವ್ರ ಕಾಲದಿಂದನೂ ಇತ್ತು ಇದು ನಾವು ಮಾಡಿದಂತ ಏನಿಲ್ಲ ನಮ್ಮ ತಂದೆಯವ್ರ ಕಾಲದಿಂದನೇ ಇತ್ತು ಅವರು ಬಿಟ್ ಮೇಲೆ ನಾನು ಒಂದು 6th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಅವಾಗ ನನಗೆ ನಾಟಿ ಪಾರಿವಾಳ ಸಾಕೋದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಇತ್ತು ಹಾಗಾಗಿ ನಾನು ಏನು ಮಾಡ್ದೆ ನಾಟಿ ಪಾರಿವಾಳಗಳು ತಂದು ಮನೆಯಲ್ಲಿ ಇಟ್ಕೊಂಡೆ ಅದರಿಂದ ಸ್ವಲ್ಪ ಡೆವಲಪ್ ಮಾಡ್ಕೊಂಡೆ ಅದಳ ಬಹಳ ದಿನ ಆಯ್ತು ನನಗೆ ಆಕ್ಚುಲಿ ಹೇಳಬೇಕಂದ್ರೆ 22 ಇಯರ್ಸ್ ಇಂದ ನನಗೆ ಫ್ಯಾನ್ಸಿಂಗ್ ಅಲ್ಲಿ ಇದೀನಿ ವಾಹ್ ಗ್ರೇಟ್ ಸರ್ ಬಟ್ ಏನಂತಂದ್ರೆ ನಾಟಿ ಪಾರಿವಾಳ ಇತ್ತು ಇವಾಗ 4 ಟು 5 6 ಇಯರ್ಸ್ ಇಂದ ಈ ರೇಸಿಂಗ್ ಬಗ್ಗೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಇನ್ನೊಂದರಲ್ಲಿ ಚೆಕ್ ಮಾಡಿ ನೋಡಿದಾಗ ಅವಾಗ ಗೊತ್ತಾಯ್ತು ರೇಸಿಂಗ್ ಪಾರಿವಾಳ ಅಂತ ಒಂದಿದೆ ಅದರದ್ದು ಫ್ಯಾನ್ಸಿಂಗ್ ಇದೆ ಅದರದ್ದೇನು ಎತ್ತ ಎಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ನಾನು ಈ ತರ ಒಂದು ಲಾಫ್ಟ್ ನ ನಾನು ರೆಡಿ ಮಾಡ್ಕೊಂಡೆ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಇನ್ನೊಂದು ಬಂದ್ಬಿಟ್ಟು ಸ್ಮಿತ್ ಅಂತ ಹೇಳಿದ್ರು ನಮ್ಮ ಸಾವ್ಯ ಸ್ಮಿತ್ ಅಂತ ಹೇಳಿ ನಮ್ಮ ಕ್ಲಬ್ನ ಹಳೆ ಪ್ರೆಸಿಡೆಂಟ್ ಆಗಿದ್ರು ಅವರು ಎಕ್ಸ್ಪೈರ್ ಆದ್ರು ಅವ್ರನ್ನ ನೋಡ್ಬಿಟ್ಟು ನನಗೆ ಒಂದು ಇನ್ಸ್ಪೈರ್ ಆಯ್ತು ನಾವು ಕೂಡ ಸಾಕ್ಬೇಕು ನಾವು ಕೂಡ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅದರಿಂದ ನಾನು ಇನ್ಸ್ಪೈರ್ ಆಗ್ಬಿಟ್ಟು ಬಂದ್ರೆ ಸರ್ ಆಕ್ಚುಲಿ ಇದಕ್ಕೆ ಹಾಗೆ ಬಂದ್ಬಿಟ್ಟು ನಮ್ಮ ವಿಜಯ್ ಕುಮಾರ್ ಅಂತೇಳಿ ನಮ್ಮ ಪ್ರೆಸಿಡೆಂಟ್ ಅವರು ಅವರು ಕೂಡ ನನ್ನ ಬಹಳ ಸಲ ಅಪ್ರೋಚ್ ಮಾಡಿದ್ರು ರೇಸಿಂಗ್ ಪಿಜನ್ ಸಾಕು ಈ ನಾಟಿ ಪಿಜನ್ ಅಲ್ಲಿ ಹಾಕಿದ್ಯಾ ರೇಸಿಂಗ್ ಅಲ್ಲಿ ಬಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಒಂದು ಒಳ್ಳೆ ಸ್ಟೇಜ್ ಸಿಗುತ್ತೆ ನಿಮಗೆ ಅದರಿಂದ ನಿಮಗೂ ಹೆಸರು ಬರುತ್ತೆ ಖುಷಿ ಆಗುತ್ತೆ ಆ ತರ ಅಂದಾಗಿಂದ ನನಗೆ ತುಂಬಾ ಖುಷಿ ಆಗ್ಬಿಟ್ಟು ನಾನು ಈ ಪಿಜನ್ ಫ್ಯಾನ್ಸಿಂಗ್ ಬಂದಿರೋದು ಆಕ್ಚುಲಿ ಹೇಳಬೇಕಂತ ಇದಕ್ಕೆ ಮೇನ್ ಸಪೋರ್ಟಿಂಗ್ ಬಂದ್ಬಿಟ್ಟು ನಮ್ಮ KRPS ರವಿ ಸರ್ ಅಂತಿದ್ದಾರೆ ಆಕ್ಚುಲಿ ನನ್ನ ಮನೆಯಲ್ಲಿರೋ ಆಲ್ಮೋಸ್ಟ್ 95% ಬರ್ಡು ಸಾರ್ ಮನೆದೇ ಬರ್ಡು ಅವರೇ ನನಗೆ ಏನಿದ್ರು ಗಾಡ್ ಫಾದರ್ ಇದ್ದಂಗೆ ಪ್ರತಿಯೊಂದು ಅವ್ರು ಹೇಳ್ಕೊಟ್ಟಿದ್ದೆ ನಾನು ಮಾಡಿರೋದು ನನಗೆ ತುಂಬ ಸಪೋರ್ಟಿವ್ ಆಗಿರೋದು ಅಂದರೆ ನಮ್ಮ ಸಾರು ಅವರಿಂದಲೇ ನಾನು ಈಗ ಏನೇ ಅಚೀವ್ಮೆಂಟ್ ಮಾಡಿದ್ದು ನಾನು ಅವರಿಂದನೇ ಮಾಡಿರೋದು ಸರ್ ಇದಕ್ಕೆ ಎಸ್ ಎಸ್ ಗ್ರೇಟ್ ಸರ್ ಮ್ಯಾಕ್ಸಿಮಮ್ಮು ಅವರು ಆಲ್ ಓವರ್ ಇಂಡಿಯಾದಲ್ಲಿ ಫೇಮಸ್ ಇದ್ದಾರೆ ಒಳ್ಳೆ ರೇಸ್ ಮಾಡಿಕೊಂಡು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ಮುಂಚೆ ಎಲ್ಲ ಅವ್ರದ್ದು ಅಚೀವ್ಮೆಂಟ್ ಎಲ್ಲ ನೋಡೋದಾದರೆ ಗ್ವಾಲಿಯರ್ ಆಗಿರ್ಬೋದು ಮತ್ತು ನಾಗ್ಪುರ್ ಆಗಿರ್ಬೋದು ಒಳ್ಳೆ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ಸರ್ ಅವ್ರು ಕೂಡ ಹಾಗಾಗಿ ನೀವು ಅವ್ರ ಬರ್ಡ್ಸ್ ಎಲ್ಲ ಕಲೆಕ್ಷನ್ ಮಾಡಿಕೊಂಡು ಅಚೀವ್ಮೆಂಟ್ ಮಾಡಿದ್ದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಮೇನ್ ಎಲ್ಲ ಪರಿಶ್ರಮ ಮೇನ್ ಇಷ್ಟು ಇನ್ವಾಲ್ವ್ಮೆಂಟು ಕಮಿಟ್ಮೆಂಟು ಈ ರೀತಿ ಬರ್ಡ್ಸ್ನ ಅಡಾಪ್ಟ್ ಮಾಡಿಕೊಂಡು ಮತ್ತು ರೇಸ್ ಮಾಡಬೇಕು ಇದರಲ್ಲಿ ಹೆಸರು ಮಾಡಬೇಕು ಅನ್ನೋದು ನೀವು ಎಷ್ಟು ದೃಢ ನಿರ್ಧಾರ ಮಾಡಿಕೊಂಡು ಮುಂದೆ ಬಂದಿದ್ದೀರಲ್ಲ ಇಲ್ಲಿ ಗೊತ್ತಾಗುತ್ತೆ ಸರ್ ಆ ಕ್ವಾಲಿಟಿ ಮ್ಯಾಟರ್ಸು ಮತ್ತು ಅದ್ರ ಜೊತೆಗೆ ನಮ್ಮದು ಇನ್ವಾಲ್ವ್ಮೆಂಟು ಮತ್ತು ನಾವು ಯಾವ ರೀತಿ ಕಷ್ಟ ಬಿದ್ದು ರೇಸ್ ಮಾಡ್ತೀವಿ ಅನ್ನೋದು ಇಲ್ಲಿ ತೋರಿಸುತ್ತೆ ಇಲ್ಲಿ ಬರ್ಡ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಸರ್ ನೀವು ಎಷ್ಟೆಲ್ಲ ಇದಕ್ಕೆ ಟೈಮ್ ಕೊಡ್ತೀರಿ ಎಷ್ಟೆಲ್ಲ ಕಮಿಟ್ಮೆಂಟ್ ಕೊಟ್ಟು ನೀವು ರೇಸ್ ಮಾಡ್ತೀರಿ ಅನ್ನೋದು ಇಲ್ಲೇ ನಮಗೆ ಡೈರೆಕ್ಟ್ ಬರ್ಡ್ಸ್ ನೋಡಿದಾಗೆ ಗೊತ್ತಾಗ್ತಾ ಇದೆ ಖಂಡಿತ ಸರ್ ಖಂಡಿತ ಆ್ಯಕ್ಚುಲಿ ಇದು ಹೇಳ್ತೀನಲ್ವಾ ನಂಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಬ್ರದರ್ ರಾಮಣ್ಣ ಅಂತೇಳಿ ಅವ್ರ ಸಪೋರ್ಟಿಂದನೇ ಆಗಿದೆ ಆ್ಯಕ್ಚುಲಿ ಅವ್ರ ಫ್ರೆಂಡ್ ಒಬ್ಬರು ನನಗೆ ರವಿ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಹಂಗಾಗಿ ಅವರು ನನ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಸಾರ್ ಹತ್ರ ಪರಿಚಯ ಮಾಡಿಸ್ಬಿಟ್ಟು ಈಗ ಏನು ಅಚೀವ್ಮೆಂಟ್ ಮಾಡಿದ್ನಲ್ಲ ಸರ್ ನಾನು ರವಿ ಸರ್ಗೆ ಸಲ್ಲಿಸ್ತೀನಿ ಏನೇನು ಮಾಡಿದ್ರು ಅವರು ನನಗೆ ಏನು ಗೈಡೆನ್ಸ್ ಕೊಟ್ಟಿದ್ರಲ್ಲ ಆ ಗೈಡೆನ್ಸ್ ಮೇಲೆ ನಾನು ಬರ್ಡ್ಸ್ನ ಆರಿಸ್ತಿರೋದು ಅವ್ರು ಪ್ರತಿಯೊಂದೂ ನನಗೆ ಹಿಂಗೆ ಮಾಡು ಹಿಂಗಿಲ್ಲ ಅಂತ ಹೇಳಿದ ಮೇಲೆ ನಾನು ಮಾಡೋದು ಓಪನ್ ಆಗಿ ಹೇಳ್ತೀನಿ ಇನ್ನೊಂದು ಹೇಳಿದ್ರೆ ಅವ್ರು ಫಸ್ಟ್ ಹೇಳಿದ್ದು ಒಂದು ಖುಷಿಯಾದ ವಿಷಯ ಏನಂತಂದರೆ ನಿನಗೆ ರೇಸ್ ಮಾಡೋಕ್ಕಾಗುತ್ತಾ ನಿನಗೆ ಟೈಮ್ ಕೊಡೋಕ್ಕಾಗುತ್ತಾ ಬರ್ಡ್ಸ್ಗೆ ಟೈಮ್ ಕೊಡೋಕ್ಕಾಗುತ್ತಂದರೆ ಮಾಡು ಅದು ಬಿಟ್ಟು ನೀನು ಸುಮ್ಮನೆ ಅಲ್ಲಿ ತಿರುಗಾಡ್ಕೊಂಡು ಮಾಡ್ತೀನಿ ಅಂದರೆ ಈ ಶೋಕಿಗೆ ಬರಬೇಡ ತುಂಬ ಕಷ್ಟಪಡಬೇಕು ಟೈಮ್ ಕೊಡಬೇಕು ಅವ್ರು ಏನು ನನಗೆ ಡೈರೆಕ್ಷನ್ ಕೊಟ್ಟರಲ್ಲ ಆ ಥರ ಮಾಡಿದ್ರಿಂದನೇ ನನಗೆ ಏನಾದರೂ ಅಚೀವ್ಮೆಂಟ್ ಮಾಡಿರ್ಬೋದು ಸರ್ ಇದನ್ನ ಹೌದು ಸರ್ ಖಂಡಿತ ಅದು ಇಲ್ಲಿ ಕಾಣಿಸುತ್ತೆ ಸರ್ ಯಾಕಂದರೆ ವಿತೌಟ್ ಎಫರ್ಟು ವಿತೌಟ್ ಕಮಿಟ್ಮೆಂಟು ಏನೂ ಮಾಡೋಕ್ಕಾಗಂಗಿಲ್ಲ ಅದು 100% ಈ ರೇಸಿಂಗ್ ಫೀಲ್ಡಲ್ಲಿ
ನಾವು ಬರ್ಡ್ಸ್ಗೆ ಟೈಮ್ ಕೊಟ್ಟರೆ ಮಾತ್ರ ಅದು ಲವ್ ಅಫೆಕ್ಷನ್ ಮತ್ತು ಅದೇ ರೀತಿ ಲಾಫ್ಟನ್ನ ಇಷ್ಟಪಟ್ಟು ಮನೆಗೆ ಬರಬೇಕು ಅಂತ ಬರ್ಡ್ಸ್ ಕೂಡ ನಿರ್ಧಾರ ಮಾಡ್ತವೆ ಅದು ಮೇನು ಇಲ್ಲಿ ನಮಗೆ ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮದು ಲಾಫ್ಟ್ ಆಗಿದೆ ಸರ್ ಸೊ ನಿಮ್ಮ ಬರ್ಡ್ಸಲ್ಲಿ ಮ್ಯಾಕ್ಸಿಮಮ್ ಎಲ್ಲ ರೀತಿಯಲ್ಲಿ ಮಿಕ್ಸಿಂಗ್ ಇದೆ ಅಂದರೆ ಬ್ಲಡ್ ಲೈನ್ಸ್ ಎಲ್ಲವೂ ಮಿಕ್ಸ್ ಆಗಿದ್ದಾವೆ ಮೇಜರ್ ಬ್ಲಡ್ ಲೈನ್ಸ್ ಯಾವ ಬರ್ಡ್ಸ್ ಇದಾವೆ ಸರ್ ಸರ್ ಸಾರ್ದು ಬಂದ್ಬಿಟ್ಟು ಪಂಚಮುಖಿ ಲೈನ್ ಕೊಟ್ಟರು ನನಗೆ ಆ ಪಂಚಮುಖಿ ಲೈನ್ ಕೊಟ್ಟರು ಯೂರೋ ಡೈಮಂಡ್ ಕೊಟ್ಟರು ಲಿಟಲ್ ಜೋ ಕೊಟ್ಟಿದ್ದಾರೆ ಜೆಲಿಮಾ ಕೊಟ್ಟಿದ್ದಾರೆ ಯೂರೋ ಡೈಮಂಡ್ ಕೊಟ್ಟಿದ್ದಾರೆ ತುಂಬ ಹಲವಾರು ಬ್ಲಡ್ ಲೈನ್ಸ್ ಕೊಟ್ಟಿದ್ದಾರೆ ಸರ್ ಎಲ್ಲ ಮಿಕ್ಸಪ್ ಮಾಡ್ಕೊಂಡು ತೆಗ್ದಿದ್ದೀನಿ ಸರ್ ನನ್ನ ಮರಗಳನ್ನ ಎಲ್ಲ ಮರಗಳು ಚೆನ್ನಾಗಿ ಆರ್ತಿದೆ ಈಗ 2 ವರ್ಷ ನಾನು ಏನು ಆರಿಸಿದ್ರು ಕೂಡ ಎಲ್ಲ ಬ್ಲಡ್ ಲೈನ್ ಬರ್ಡ್ಸ್ ಆರಿಸಿದ್ದೀನಿ ಪರ್ಫೆಕ್ಟ್ ಆಗಿ ಇದೆ ಆರಿಸಿದ್ದೀನಿ ಇದೆ ಬಂದಿದೆ ಅಂತ ನಾನು ಹೇಳಲ್ಲ ಪ್ರತಿಯೊಂದು ಬರ್ಡ್ ನನ್ನ ಮನೆಯಲ್ಲಿ ಆರಿದೆ ಲಾಂಗ್ ಟು ಶಾರ್ಟ್ ಶಾರ್ಟ್ ಟು ಲಾಂಗ್ ಹೊಡೆದಿದೆ ಆಕ್ಚುಲಿ ಹೇಳ್ತಾರೆ ಒಬ್ಬರು ಶಾರ್ಟ್ ಡಿಸ್ಟೆನ್ಸ್ ಬೇರೆ ಲಾಂಗ್ ಡಿಸ್ಟೆನ್ಸ್ ಬೇರೆ ಮಿಡಲ್ ಡಿಸ್ಟೆನ್ಸ್ ಬೇರೆ ಸ್ಪ್ರಿಂಟರೇ ಬೇರೆ ಅಂತೇಳಿ ನನ್ನ ಪ್ರಕಾರ ಅದೆಲ್ಲ ಏನು ಇಲ್ಲ ಅನ್ಕೊಂಡಿದ್ದೀನಿ ಸರ್ ಆಕ್ಚುಲಿ ಹೇಳ್ತೀನಲ್ಲ 180 ಗೆ ಏನು ಪ್ಲೇಸ್ಮೆಂಟ್ ಮಾಡಿದ್ದಲ್ಲ ಬರ್ಡು ಅದು 1000 ಅಲ್ಲಿ ಕೂಡ ಪರ್ಫಾರ್ಮ್ ಮಾಡಿದೆ ಎಸ್ ಸರ್ ಹಾಗಾದರೆ ನಾವು ಇಲ್ಲಿ ಪ್ರಿಡಿಕ್ಷನು ಕರೆಕ್ಟಾಗಿ ಇದೆ ಮಿಡಲ್ ಡಿಸ್ಟೆನ್ಸ್ ಆಗುತ್ತೆ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ ಇಲ್ಲ ಸರ್ ನಿಜ ಆಗಲ್ಲ ಅದು ಕರೆಕ್ಟ್ ಸರ್ ಯಾಕಂತ ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಫ್ಯಾನ್ಸಿಯರ್ಸ್ ಹೇಳೋದು ಅದೇ ಮಾತು ಏನಂದರೆ ನಾವು ರೇಸ್ ಮಾಡ್ತೀವಿ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋದು ಯಾವಾಗ ಅಂದರೆ ಒಂದು 3-4 ವರ್ಷ ರೇಸ್ ಮಾಡಿ ಒಂದೇ ಬ್ಲಡ್ ಲೈನು ಆಗಿರ್ಬೋದು ಇಲ್ಲಾಂದರೆ ಹಲವಾರು ಬರ್ಡ್ಸ್ನ ಆರಿಸಿ ನಾವು ಒಂದು ಎಕ್ಸ್ಪೀರಿಯನ್ಸ್ನ ಪಡ್ಕೊತೀವಿ ಯಾವಾಗ ಮಾತ್ರ ಗೆಸ್ ಮಾಡೋಕ್ಕಾಗುತ್ತೆ ಅದು 100% ಸರು ಇನ್ನು ಮುಂದೆ ಫ್ಯೂಚರಲ್ಲಿ ಸ್ಪೆಷಲಿ ಇಂಥದ್ದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಅವ್ರು ನಮಗೆ ಸಾಥ್ ಕೊಡ್ತಾರೆ ಸರ್ ಈಗ ನೋಡ್ಬೋದು ಸುತ್ತಮುತ್ತ ಭಾಳಷ್ಟು ಊರಲ್ಲಿ ಹೊಸ ಹೊಸ ಫ್ಯಾನ್ಸಿಯರ್ಸ್ ಎಲ್ಲರೂ ಬರ್ಡ್ಸ್ನ ತೊಗೊಂಡು ಸಾಕ್ತಾ ಇದ್ದಾರೆ ಅಂದರೆ ಮ್ಯಾಕ್ಸಿಮಮ್ ಆಗಿ ನಾಟಿ ಪಾರಳ ಸಾಕಿದವರೆಲ್ಲರೂ ಈ ಫೀಲ್ಡಿಗೆ ಬರ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಸಾಕಿರೋದು ಗ್ರಿಪ್ ಗೊತ್ತಿರುತ್ತೆ ಅದಕ್ಕೋಸ್ಕರ ಅವರು ರೇಸಿಂಗ್ ಪಾರಳನ್ನು ಇಟ್ಕೊಂಡು ಸಾಕಬೇಕು ಅಂತ ಅವರು ಮುಂದೆ ಬರ್ತಾ ಇದ್ದಾರೆ ರೇಸಿಂಗ್ ಮಾಡಬೇಕಂತ ಬರ್ತಾ ಇದ್ದಾರೆ ಭಾಳಷ್ಟು ಊರಲ್ಲಿ ಕೂಡ ಕ್ಲಬ್ ಆಗ್ತಾ ಇದ್ದಾವೆ ಅಂತ ಹೊಸ ಫ್ಯಾನ್ಸಿಯರ್ಸಿಗೆ ನೀವು ಏನು ಟಿಪ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ರಿ ಆ ಟಿಪ್ಸ್ ಆಗಲಿ ಮೆಸೇಜ್ ಆಗಲಿ ನೀವು ಹೇಳಬೇಕು ಅಂತ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬ ಹೊಸ ಫ್ಯಾನ್ಸರ್ಗೂ ಒಂದು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀನಿ ಪಿಜನ್ ಸ್ಪೋರ್ಟ್ಸ್ನ ಪಿಜನ್ ಸ್ಪೋರ್ಟ್ಸ್ ಆಗಿ ಬೆಳೆಸಿ ಬೇರೆ ಥರ ಯೋಚನೆ ಮಾಡಲಾರ್ದಂಗೆ ಸ್ಪೋರ್ಟ್ಸ್ನ ಸ್ಪೋರ್ಟ್ಸ್ ರೀತಿ ಬೆಳ್ಕೊಂಡೋದ್ರೆ ನಾವು ಬೆಳಿತೀವಿ ನಮ್ಮ ಜೊತೆಗಿರೋರು ಬೆಳೀತಾರೆ ನಮ್ಮ ಊರು ಬೆಳೆಯುತ್ತೆ ಹಂಗಾಗಿ ಸ್ಪೋರ್ಟ್ಸ್ ಥರ ಬೆಳೆಸಿ ಅಂತ ಹೇಳ್ಬೋದು ಒಂದು ಪ್ರತಿಯೊಂದು ಫ್ಯಾನ್ಸರ್ಗೂ ಒಂದೇನಪ್ಪ ಅಂದರೆ ಬರ್ಡ್ಸಿಗೆ ಟೈಮ್ ಕೊಡೋಷ್ಟು ಟೈಮ್ ಇರಬೇಕು ನಾವು ಬರ್ಡ್ಸಿಗೆ ಟೈಮ್ ಕೊಡಲಾರ್ದಂಗೆ ಎಲ್ಲೋ ಲಾಫ್ಟಲ್ಲಿ ಹಾಕ್ಬಿಟ್ಟು ಆ ಲಾಫ್ಟಿಂದ ಬಿಡಲಾರ್ದಂಗೆ ಬರೇ ಕಾಳು ನೀರು ಇಟ್ಬಿಟ್ಟು ನಾವೇನಾದರೂ ಬೆಳೆಸ್ತೀವಿ ಅಂದರೆ ಅದಾಗಲ್ಲ ಆ್ಯಕ್ಚುಲಿ ಬರ್ಡ್ಸಿಗೆ ಬೆಳಗ್ಗೆ ಏನು ವಾರ್ಮಪ್ ಅಂತ ನಾವು ಮಾಡ್ತೀವಲ್ವಾ ಆ ವಾರ್ಮಪ್ ಮಾತ್ರ ಪ್ರತಿದಿನ ನಾವು ಮಾಡಿಸ್ಲೇಬೇಕು ಅದರಿಂದನೇ ಬರ್ಡ್ಸ್ ನಮಗೇನು ಕೊಡುತ್ತೆ ಏನಿಲ್ಲ ಅಂಬೋದು ನಾವು ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ ಹೌದು ಸರ್ ಲಾಫ್ಟ್ ಲೈನ್ ಕಂಪಲ್ಸರಿ ಮಾಡಿಸ್ಲೇಬೇಕು ಹೌದು ಸರ್ ಹೌದು ಮತ್ತು ಇದ್ರ ಜೊತೆಗೆ ಹೊಸ ಫ್ಯಾನ್ಸಿಯರ್ಸ್ಗೆ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಇರುತ್ತೆ ಸರ್ ಆ ಬರ್ಡ್ಸ್ ತಗೊಂಡಾದ್ಮೇಲೆ ಇವು ಆರ್ತವ ಇಲ್ಲ ಅನ್ನೋದು ಹಂಗಂದ್ರೆ ಏನನ್ನ ಗೆಸ್ಸಿಂಗ್ ಇರುತ್ತಾ ಸರ್ ಈ ಬರ್ಡ್ ಆರುತ್ತೆ ಈ ಬರ್ಡ್ ಆರಲ್ಲ ಅನ್ನೋದು ಸರ್ ಪ್ರತಿಯೊಬ್ಬರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಯಾವ ಬರ್ಡ್ ಆರುತ್ತೆ ಯಾವ ಬರ್ಡ್ ಆರಲ್ಲ ಅಂತ ನಿಜ ಗೊತ್ತಿರಲ್ಲ ಆ್ಯಕ್ಚುಲಿ ನಾವು ಸಂತೆಲಿ ತಂದಿದ್ದ ಬರ್ಡ್ ಕೂಡ ನಮ್ಮ ಹತ್ರ ಆರಿದೆ ಯಾರು ಹತ್ರ ಸುಮ್ಮನೆ ಫ್ರೀಯಾಗಿ ಇಸ್ಕೊಂಬಂದಿದ್ದ ಬರ್ಡ್ಸ್ ಕೂಡ ಆರಿದೆ ನಾನು ಆರಲ್ಲ ಅಂತ ಇಲ್ಲ ಈ ಬರ್ಡ್ ಮೇಲೆ ನಾವೇನು ಟೈಮ್ ಕೊಟ್ಟು ಮೇಂಟೈನ್ ಮಾಡ್ತೀವಲ್ವಾ ಆ ರೀತಿಯಿಂದ ನಮ್ಮ ಬರ್ಡ್ಸ್ ಆರುತ್ತೆ ಅಂತ ಹೇಳ್ಬೋದು ಸರ್ ನಾವು ಹೌದು ಸರ್ ಬೇಸಿಕ್ ಏನಂದ್ರೆ ಮೇಂಟೆನೆನ್ಸ್ ಮತ್ತು ಅದ್ರ ಜೊತೆಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ ನಮ್ಮ ಬಾಂಡಿಂಗ್ ಏನಿದೆ ಬರ್ಡ್ಸ್ಗೂ ನಮಗೂ ಏನು ಬಾಂಡಿಂಗ್ ಇದೆ ಆ ಬಾಂಡಿಂಗ್ ಮೇಲೂ ಕೂಡ ನಮ್ಮ ಹತ್ರ ಬರ್ಡ್ಸ್ ಆರಿದ್ರು ಸರ್ ಹೇಳ್ಬೇಕಂದ್ರೆ ನೀವು ರೇಸಿಂಗ್ ಫೀಲ್ಡಲ್ಲಿ ಬಂದಮೇಲೆ ನೀವು ಏನು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ರಿ ಮತ್ತು ನಿಮ್ಮದು ಗುರಿ ಏನಿದೆ ಸರ್ ಫ್ಯೂಚರಿಗೆ ಸರ್ ನಮ್ಮದು ಗುರಿ ಬಂದುಬಿಟ್ಟು ನಾನು ಆ್ಯಕ್ಚುಲಿ ನಾಟಿ ಸಾಕ್ತಾ ಇದ್ದೆ ಏನೋ ಅದು ಒಂಥರ ಖುಷಿಗೋಸ್ಕರ ಸಾಕ್ತಾ ಇದ್ವಿ ಮನೆ ಹತ್ರ ಆರಿಸೋದಾಗಲಿ ಮಾಡೋದಾಗಲಿ ಮಾಡ್ಕೊಂಡಿದ್ವಿ ಆಮೇಲೆ ಏನಾಯ್ತು ರೇಸಿಂಗ್ ಪಾರಳದು ಒಂದು ಸ್ವಲ್ಪ ಬಂದಾಗ ನಮ್ಗೆ ಏನಾಯ್ತು ನಮ್ಮದು ದೂರ ದೂರದಿಂದ ಬರಲಿ ನಮಗೂ ಒಂದು ಖುಷಿ ಇರುತ್ತೆ ಅದರಿಂದ ಹೆಸರಾಗ್ಬೋದು ಆ ಒಂದು ಕಾರಣದಿಂದ ರೇಸಿಂಗ್ ಮಾಡಿದೆ ಸರ್ ನಾನು 2 ವರ್ಷವೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಮ್ಮ ಬರ್ಡ್ಸ್ ಎಲ್ಲ ದೂರ ದೂರದಿಂದ ಬಂದಿದ್ದು ನೋಡಿ ನನಗೂ ತುಂಬ ಖುಷಿಯಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರತಿ ಒಂದು ಫ್ಯಾನ್ಸಿಯರ್ ಗುರಿ ಏನಿರಬೇಕಂತಂದರೆ ಪಿಜನ್ ಸ್ಪೋರ್ಟ್ಸ್ನ ಬೆಳೆಸೋಣ ಬೇರೆ ಸ್ಪೋರ್ಟ್ಸ್ ಥರ ನಮ್ಮ ಸ್ಪೋರ್ಟ್ಸು ಕೂಡ ಎತ್ತರಕ್ಕೆ ಬೆಳೀಲಿ ಅಂತ ಇಷ್ಟಪಡ್ತೀನಿ ಪ್ರತಿಯೊಂದು ಫ್ಯಾನ್ಸರ್ ಕೂಡ ಅದೇ ರೀತಿ ನಡ್ಕೊಂಡ್ರೆ ನಮ್ಮ ಸ್ಪೋರ್ಟ್ಸ್ ಬೆಳೆಯುತ್ತೆ ಅದರಿಂದ ನಮಗೊಂದು ಒಳ್ಳೆ ಜಯ ಸಿಕ್ಕಂಗಾಗುತ್ತೆ ಪ್ರತಿ ಫ್ಯಾನ್ಸರ್ಗೂ ಅಂತ ಹೇಳ್ತೀನಿ ನಾವು ಹೌದು ಸರ್ ಯಾಕಂತಂದರೆ ಪ್ರತಿಯೊಂದು ಸ್ಪೋರ್ಟ್ಸ್ ಹೊರಗಡೆ ಕಂಪೇರ್ ಮಾಡೋದಾದರೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಜಾಸ್ತಿ ಸಿಗ್ತಾ ಇದೆ ಅದೇ ರೀತಿ ನಮ್ಮದು ರೇಸಿಂಗ್ ಫೀಲ್ಡಲ್ಲಿ ಕೂಡ ಬರ್ಡ್ಸಿಗೆ ಇದೇ ರೀತಿ ಸಪೋರ್ಟು ಮತ್ತು
ಪ್ರಾಮುಖ್ಯತೆ ಸಿಗ್ತಂದ್ರೆ ಗ್ಯಾರಂಟಿ ಈ ಫೀಲ್ಡ್ ಕೂಡ ನಾವು ಚೆನ್ನಾಗಿ ಬೆಳೆಸಬಹುದು ಮೇನ್ ನಮ್ದು ಗುರಿ ಕೂಡ ಅದೇ ಆಗಿದೆ ಸರ್ ಪಿಜನ್ ಸ್ಪೋರ್ಟ್ಸ್ ನ ಬೆಳೆಸಬೇಕು ಅದರ ಜೊತೆಗೆ ಹೊಸ ಫ್ಯಾನ್ಸಿಯರ್ಸ್ ಯಾರ್ಯಾರು ಈ ಫೀಲ್ಡ್ಗೆ ಬರ್ತಾರೆ ಅವರಿಗೆ ಹೆಲ್ಪ್ ಮಾಡಬೇಕು ಯಾಕಂದರೆ ಅವ್ರು ಹೆಲ್ಪ್ ಮಾಡಿದರೆ ಅವ್ರು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾರೆ ಕಂಪ್ಲೀಟಾಗಿ ಒಳ್ಳೆತನ ಒಂದು ಚೇಂಜ್ ಸಿಸ್ಟಮಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಗುರಿ ಕೂಡ ಆಗಿದೆ 100% ನಾವು ನಿಮಗೆ ಸಾಥ್ ಕೊಡ್ತೀವಿ ಸರ್ ಯಾಕಂದರೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ರೀತಿ ಸಾಥ್ ಕೊಟ್ಟಾಗೆ ಮಾತ್ರ ಪ್ರತಿಯೊಬ್ಬರು ಫ್ಯಾನ್ಸಿಯರ್ಸ್ ಹೊಂದಾಣಿಕೆ ಆಗುತ್ತೆ ಅವರ ಗುರಿ ನಮ್ಮದು ಗುರಿ ಎಲ್ಲ ಸೇಮ್ ಇದ್ದಾಗೆ ನಾವು ಅನ್ಕೊಂಡಿರೋದು ಕನಸನ್ನ ಗುರಿ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ ಸರ್ ಖಂಡಿತ ಖಂಡಿತ ಸರ್ ನಾವು ಆದಷ್ಟು ಪ್ರತಿಯೊಬ್ಬ ಫ್ಯಾನ್ಸರ್ಗೂ ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತೀವಿ ಯಾರಿಗೂ ನಾವೇನು ಕೆಟ್ಟದ್ದು ಬಯಸೋರಲ್ಲ ಪ್ರತಿಯೊಂದು ಫ್ಯಾನ್ಸರ್ನ ಇಂಪ್ರೂವ್ಮೆಂಟ್ ಮಾಡೋಣ ಎಸ್ ಸರ್ ನೋಡಿ ಫ್ರೆಂಡ್ಸ್ ಸರ್ ಅಷ್ಟೆಲ್ಲ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಇವರಿಗೆ ಅಷ್ಟು ಟೈಮ್ ಇಲ್ಲ ಅಂದರೂ ಕೂಡ ಹೊಸ ಫ್ಯಾನ್ಸರ್ಸ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅವ್ರ ಮಾತು ಹೇಳಿದಾರಲ್ಲ ಅದೇ 100% ನಮಗೆ ತೃಪ್ತಿ ಕೊಡುತ್ತೆ ಖಂಡಿತ ಏನೇ ಸಪೋರ್ಟ್ ಬೇಕಂದರೂ ಕೂಡ ಕೇಳ್ಬೋದು ಫ್ರೆಂಡ್ಸ್ ನೀವು 100% ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತೀವಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವೆಲ್ಲ ಸ್ಟಾಕ್ ಮೇಲ್ಸ್ ಅಂದರೆ ಇವು ಜಸ್ಟ್ ಬ್ರೀಡಿಂಗ್ ಪರ್ಪಸ್ಗೆ ಇಟ್ಕೊಂಡಿದ್ದೀರಾ ಸರ್ ಹೌದು ಬ್ರೀಡಿಂಗ್ ಪರ್ಪಸ್ಗೆ ಇಟ್ಕೊಂಡಿರೋದು ಇವು ಯಂಗ್ಸ್ಟರ್ಸ್ನು ಇದರಲ್ಲಿ ಹಾಕ್ಬಿಟ್ಟು ಟ್ರೈನ್ ಮಾಡಿಬಿಟ್ಟು ಆ ಕಡೆ ಲೆಫ್ಟ್ ಆಗಿ ಹಾಕ್ತೀನಿ ಸರ್ ಬರ್ಡ್ಸ್ನ ಯಾವಾಗ ನೀವು ಲಾಫ್ಟ್ ಫ್ಲೈಯಿಂಗ್ ಮಾಡಿಸೋದು ಮತ್ತು ಫುಡ್ ಯಾವಾಗ ಕೊಡ್ತೀರಿ ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ಮಾರ್ನಿಂಗ್ 7 ನಾನು ಬರ್ಡ್ಸ್ನೆಲ್ಲ ಫ್ಲೈಯಿಂಗ್ ಬಿಡ್ತೀನಿ ಫಿಮೇಲ್ಸೇ ಸಪ್ರೇಟು ಮೇಲ್ಸೇ ಸಪ್ರೇಟ್ ಆ ಥರ ಬಿಟ್ಬಿಟ್ಟು ಆಲ್ಮೋಸ್ಟ್ ಅರೌಂಡ್ ಅವೆಲ್ಲ ಒಳಗೆ ಹೋದ್ಮೇಲೆ ಒಂದು ಟೈಮಿಂಗ್ ಅಂತ ಏನಿಲ್ಲ ಈ ಒಂದು ಮಾರ್ನಿಂಗ್ ಟೈಮೇ ಒಂದು ಟೈಮ್ ಮಾತ್ರ ನಾನು ಫುಡ್ ಕೊಡೋದು ಹಾಂ ಸರ್ ಹಾಗಾದರೆ ಡೈಲಿ ಬೆಳಿಗ್ಗೆ ಮಾತ್ರ ಕಾಲು ಕೊಡ್ತೀರಿ ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಲಾಫ್ ಫ್ಲೈಯಿಂಗ್ ಮಾಡಿಕೊಂಡು ಅವಾಗ ಮತ್ತೆ ಫೀಡ್ ಕೊಡ್ತೀರಿ ಹೌದು ಸರ್ ಹೌದು ಆ್ಯಕ್ಚುಲಿ ಮಾರ್ನಿಂಗ್ ಏನು ಫ್ಲೈಯಿಂಗ್ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಆಗುತ್ತಲ್ಲ ರೆಸ್ಟ್ ಆದಮೇಲೆ ಬರ್ಡ್ಸ್ನ ಫೀಡಿಂಗ್ ಕೊಟ್ಬಿಟ್ರೆ ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ಎಕ್ಸಸೈಸ್ ಅದಕ್ಕೆ ಹಾಂ ಸರ್ ಲಾಫ್ಟ್ ಫ್ಲೈಯಿಂಗ್ ಕಂಪಲ್ಸರಿ ಡೈಲಿ ಮಾಡಿಸೇ ಮಾಡಿಸ್ತೀವಿ ಮಾಡಲೇಬೇಕು ಸರ್ ಪ್ರತಿಯೊಬ್ಬ ಫ್ಯಾನ್ಸಿಯರು ಲಾಫ್ಟ್ ಫ್ಲೈಯಿಂಗ್ ಮಾಡಿದ್ರೆ ಬರ್ಡಿಗೆ ಒಂದು ನೆನಪಿನ ಶಕ್ತಿ ಇರುತ್ತೆ ಡೈಲಿ ಹಾರ್ತಿದ್ದೀವಿ ನಾವು ಅನ್ನೋ ಒಂದು ಇದು ಇರುತ್ತೆ ಅನ್ನೋ ಎನರ್ಜಿಗೋಸ್ಕರ ಆಗಲಿ ನಾವು ಹಾರಿಸ್ಲೇಬೇಕು ಸರ್ ಅದನ್ನ ಹೌದು ಸರ್ ಇವಾಗ ನಾವು ಜಸ್ಟ್ ಬರ್ಡ್ನ ರೇಸ್ ಮಾಡ್ತೀವಿ ನಾವು ಜಾಸ್ತಿ ಲಾಫ್ಟ್ ಫ್ಲೈಯಿಂಗ್ ಬಿಡಲ್ಲ ಅನ್ನೋದು ತಪ್ಪಾಗುತ್ತೆ ಕಂಪಲ್ಸರಿ ಫ್ಲೈಯಿಂಗ್ ಮಾಡಿಸ್ಲೇಬೇಕು ಮಾಡಿಸಿದ್ರೆ ಬರ್ಡ್ಸ್ ಎನರ್ಜಿ ಆಗಿರುತ್ತೆ ಬರ್ಡ್ಸ್ಗೂ ಒಂದು ಒಳ್ಳೆ ಕ್ವಾಲಿಟಿ ಬರುತ್ತೆ ಸರ್ ಡೈಲಿ ಫ್ಲೈ ಮಾಡ್ದಂಗೆಲ್ಲ ಅದಕ್ಕೂ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ ಪ್ರತಿಯೊಂದು ತಿಳ್ಕೊಳುತ್ತೆ ಬರ್ಡು ನಮಗೂ ಅರ್ಥ ಆಗುತ್ತೆ ಈ ಬರ್ಡ್ ಫ್ಲೈ ಮಾಡ್ತಿದ್ದೇನಾ ಇಲ್ಲನಾ ಸುಮ್ಮನೆ ಲಾಫ್ಟಲ್ಲೇ ಇಟ್ಕೊಂಡ್ಬಿಟ್ರೆ ಬರ್ಡ್ಸ್ ಪರ್ಫಾರ್ಮೆನ್ಸ್ ಗೊತ್ತಾಗಲ್ಲ ಮುಂದೆ ಸರ್ ನೀವು ಈಗ ಬರ್ಡ್ಸ್ ಎಲ್ಲ ಲಾಫ್ ಫ್ಲೈಯಿಂಗ್ ಎಲ್ಲ ನೀಟಾಗಿ ಹಾರಿದ್ಮೇಲೆ ರೇಸ್ ಹತ್ರ ಬಂದಾಗ ಯಾವ ತಿಂಗಳಲ್ಲಿ ಅಂದರೆ ಎಷ್ಟೇ ತಿಂಗಳಲ್ಲಿ ನೀವು ಟ್ರೈನಿಂಗ್ ಕೊಡ್ತೀರಾ ಸರ್ ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾವು ನವಂಬರ್ 15 ಸ್ಟಾರ್ಟ್ ಮಾಡ್ತೀವಿ ನವಂಬರ್ 15 ಸ್ಟಾರ್ಟ್ ಮಾಡಿಬಿಟ್ಟು ನಾವು ಡಿಸೆಂಬರ್ 31 ಒಳಗೆ ಮುಗಿಸ್ಬಿಟ್ಟಿರ್ತೀವಿ ಯಾಕಂದರೆ ಕ್ಲಬ್ ರೂಲ್ಸ್ ಪ್ರಕಾರ ಏನು ಜನವರಿ 1 ನಮ್ಮದು 180 ಕಿಲೋಮೀಟರ್ ರೇಸ್ ಇರುತ್ತಲ್ವಾ ಆ ರೇಸ್ ಒಳಗೆ ನಾವು ಏನಿದೆ ಟ್ರೈನಿಂಗ್ ಮುಗಿಸ್ಬಿಟ್ಟಿರ್ತೀವಿ ಸರ್ ನಾವು ಅಂದರೆ 1.5 ತಿಂಗಳ ಒಳಗಡೆ ಟ್ರೈನಿಂಗ್ ಕ್ಲಿಯರ್ ಆಗ್ಬಿಡುತ್ತೆ ಹೌದು ಸರ್ ಹೌದು ಸರ್ 1.5 ತಿಂಗಳ ನಾವು ಟ್ರೈನಿಂಗ್ ಮುಗಿಸಿರ್ತೀವಿ ಹಾಗಾದರೆ ಟ್ರೈನಿಂಗ್ ಕೊಡೋ ಟೈಮಲ್ಲಿ ಕೂಡ ಮೇಲ್ಸು ಫಿಮೇಲ್ಸ್ ಸಪ್ರೇಟ್ ಅಂತ ಟ್ರೈನಿಂಗ್ ಮಾಡ್ತೀರಾ ಸರ್ ಇಲ್ಲ ಸರ್ ನಮ್ಮ ಪ್ರಕಾರ ನಾವು ಮೇಲ್ಸು ಫಿಮೇಲ್ಸ್ ಸಪ್ರೇಟೇ ಬಿಟ್ಟಿರ್ತೀವಿ ಲಾಸ್ಟ್ 1 ಇಲ್ಲ 2 ಟಾಸ್ ಮಾತ್ರ ಜೊತೆಗೆ ಬಿಡ್ತೀವಿ ಸರ್ ನಾವು ಎಸ್ ಸರ್ ಅಲ್ಲಿವರೆಗೂ ಪ್ರತಿ ಏನಿರುತ್ತಲ್ಲ ಮೇಲ್ಸೇ ಸಪ್ರೇಟು ಫಿಮೇಲ್ಸೇ ಸಪ್ರೇಟ್ ಬಿಟ್ಟಿರ್ತೀವಿ ಸರ್ ನಾವು ಪ್ರತಿಯೊಂದು ಟಾಸಲ್ಲೂ ಎಸ್ ಸರ್ ಹಾಗಾದರೆ ಬರ್ಡ್ಸ್ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಈಸಿಯಾಗಿ ಟ್ರ್ಯಾಪ್ ಆಗಿಬಿಡ್ತವೆ ಫಾಸ್ಟಾಗಿ ಟ್ರ್ಯಾಪ್ ಆಗ್ತವೆ ಅನ್ನೋದು ಮೇನ್ ಕಾನ್ಸೆಪ್ಟ್ ಇಂದ ನೀವು ಹೌದು ಸರ್ ಮೇನ್ ಕಾನ್ಸೆಪ್ಟ್ ನಮ್ಗೆ ಅದೇ ಯಾಕಂದರೆ ಮೇಲು ಫಿಮೇಲು ಶಫಲ್ ಆದಾಗ ಬಂದು ಸುಮ್ಮನೆ ಕ್ರಾಸ್ ಮಾಡೋದಾಗಲಿ ಇನ್ನೂ ಜಾಸ್ತಿ ಲಾಫ್ಟ್ ಮೇಲೆ ಹಾರೋದಾಗಲಿ ಮಾಡುತ್ತೆ ಹಂಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಮೇಲ್ಸೇ ಸಪ್ರೇಟು ಫಿಮೇಲ್ಸೇ ಸಪ್ರೇಟ್ ಬಿಟ್ಟಾಗ ಏನಾಗುತ್ತೆ ಗ್ಯಾಪ್ ಕೊಟ್ಬಿಟ್ಟಿರ್ತೀವಿ ಸರ್ ಆ್ಯಕ್ಚುಲಿ ನಾವು ಆ ಗ್ಯಾಪ್ ಕೊಟ್ಬಿಟ್ಟಾಗ ಏನಾಗುತ್ತೆ ಬರ್ಡ್ಸ್ ಬಂದು ತಕ್ಷಣವೇ ಅವು ಕಾವಾಗಲೇ ಏನು ಟ್ರ್ಯಾಪ್ ಡೋರ್ ಓಪನ್ ಆಗಿರುತ್ತಲ್ವಾ ಆ ಟ್ರ್ಯಾಪ್ ಡೋರ್ ಓಪನ್ ಆದ್ಕೊಳ್ಳೆ ಅವು ಪ್ಲೇಸ್ಗೆ ಹೋಗಿ ಕುಕ್ಕೊಂಡ್ಬಿಡೋದು ಸರ್ ಯಾಕಂದರೆ ಆರ್ ಬಂದಿರೋದು ಒಂದು ಪೇನ್ ಇರುತ್ತೆ ಅದಕ್ಕೆ ನಾನು ಒಳಗೆ ಹೋಗ್ಬೇಕು ವಾಟರ್ ಕುಡಿಬೇಕು ಫೀಡ್ ಮೇಯಬೇಕು ಅನ್ನೋದು ಒಂದು ತುಂಬ ತಲೆಯಲ್ಲಿರೋದ್ರಿಂದ ನಾವು ಆದಷ್ಟು ಸೇಫಾಗೆ ನಾವು ಬರ್ಡ್ಸ್ನ ರಿಲೀಸ್ ಮಾಡಿಬಿಟ್ಟು ಮನೆಗೆ ಬರೋಂಗೆ ಯೋಚನೆ ಮಾಡ್ತೀವಿ ಸರ್ ನಾವು ಅಂದರೆ ಈಗ ರೇಸ್ ಮಾಡೋರು ಪ್ರತಿಯೊಬ್ಬರು ಈ ಥರ ಮೇಲ್ಸು ಫಿಮೇಲ್ಸು ಸಪ್ರೇಟಾಗಿ
ಲಾಫ್ಟ್ ಮಾಡಿಸ್ಕೊಂಡು ರೇಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್, ನಿಜ ಸರ್, ನಿಜ. ಮೇಲ್ಸು ಫಿಮೇಲ್ಸು ಸಪ್ರೇಟ್ ಆಗಿ ಇದ್ರೇನೆ ಸರ್ ಅದು ರೇಸ್ ಮಾಡೋಕ್ಕೆ ಒಂದು ಇದಾಗೋದು. ಎಸ್ ಎಸ್ ಸರ್. ಇಲ್ಲದ್ರೆ ಏನ್ ಮಾಡ್ಬಿಟ್ಟೆ ಕ್ರಾಸಿಂಗ್ ಆಗ್ಬಿಟ್ಟು ಬರ್ಡ್ ಸ್ಟ್ರೆಂತ್ ಇರಲ್ಲ, ಬರ್ಡ್ ಬರೋ ಬರ್ಡ್ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಎಲ್ಲೋ ಫಿಮೇಲ್ ಜೊತೆ ಕರ್ಕೊಂಡು ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವೇನು ಸಬ್ ಸಪ್ರೇಟಾಗಿ ಏನು ಫ್ಲೈ ಮಾಡ್ತಿರ್ತೀವಿ ಅದೇ ಥರ ಆದರೆ ಬರ್ಡ್ಸು ರಿಟರ್ನ್ ಆಗುತ್ತೆ ಅಂತ ನಮ್ಮ ಇದು ಸರ್ ಅದು. ಹಾಂ ಸರ್. ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ವರ್ಧಾನ್ ಲಾಫ್ಟ್ ಸಂದೀಪ್ ಸರ್ ಅವರು ಕಂಪ್ಲೀಟಾಗಿ ನಮಗೆ ಬರ್ಡ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಮತ್ತು ಅವ್ರ ಲಾಫ್ಟಲ್ಲಿ ಅಚೀವ್ಮೆಂಟ್ ಮಾಡಿರೋದು, ಪ್ಲೇಸ್ಮೆಂಟ್ ಮಾಡಿರೋದು, ಬರ್ಡ್ಸ್ ಬಗ್ಗೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನಮಗೋಸ್ಕರ ಕೊಟ್ಟಿದ್ದಾರೆ. ನಾವು ಅವರಿಗೆ ನಮ್ಮ ಚಾನೆಲ್ ಕಡೆಯಿಂದ ಆಗಿರ್ಬೋದು ಮತ್ತು ಕಂಪ್ಲೀಟಾಗಿ ರೇಸಿಂಗ್ ಪಿಜನ್ಸ್ ಫ್ಯಾನ್ಸಿಯರ್ಸ್ ಕಡೆಯಿಂದ ನಾನು ಅವರಿಗೆ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಾವು ಈಗ ಭಾಳಷ್ಟು ಲಾಫ್ಟ್ ಕಡೆ ಹೋಗ್ತೀವಿ, ಭಾಳಷ್ಟು ರೇಸಿಂಗ್ ಮಾಡೋ ಫ್ಯಾನ್ಸಿಯರ್ಸ್ನ ಮೀಟ್ ಆಗ್ತೀವಿ. ಕಂಪ್ಲೀಟಾಗಿ ಆ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಬರ್ಡ್ಸ್ನ ನೋಡಿದಾಗ ನಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಬರ್ಡ್ಸ್ನ ಕ್ವಾಲಿಟಿ ಯಾವ ರೀತಿ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ, ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲವೂ ಒಂದು ಬ್ರೀಫಾಗಿ ನಮಗೆ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಮೇನ್ ಇಂಟೆನ್ಷನ್ ನಾನು ಅದನ್ನೇ ಇಟ್ಕೊಂಡು ಪ್ರತಿಯೊಬ್ಬ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಎಲ್ಲರೂ ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಮತ್ತು ಅದ್ರ ಜೊತೆಗೆ ನಾಲೆಜ್ ಸಿಗಬೇಕು ಅನ್ನೋದು ಮೇನ್ ನಮ್ಮದು ಕಾನ್ಸೆಪ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಪ್ರಯತ್ನ, ಮೊದಲನೇ ವಿಡಿಯೋ ನಿಮಗೋಸ್ಕರ ನಮ್ಮ ವಿ ಆರ್ ಪಿ ಎಸ್ ಕ್ಲಬ್ಬಲ್ಲಿ ಚಾಂಪಿಯನ್ ಆಗಿರೋಂಥ ಸಂದೀಪ್ ಸರ್ದು ವಿಡಿಯೋ ನಾವು ನಿಮಗೆ ಇಲ್ಲಿ ಪಬ್ಲಿಷ್ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ಇನ್ನು ಮುಂದೆ ಬರುವ ಅತಿ ಹೆಚ್ಚು ವಿಡಿಯೋಸು ಪ್ರತಿಯೊಬ್ಬ ಫ್ಯಾನ್ಸಿಯರ್ಸ್ದು ಡೀಟೇಲ್ ಇನ್ಫಾರ್ಮೇಷನ್ ಅದ್ರ ಜೊತೆಗೆ ಬರ್ಡ್ಸ್ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಎಲ್ಲ ಕಂಪ್ಲೀಟ್ ನಾವು ಇನ್ಫಾರ್ಮೇಷನ್ ನಿಮಗೋಸ್ಕರ ಕೊಡೋದಕ್ಕೆ ರೆಡಿಯಾಗಿದ್ದೀವಿ. ಯಾಕಂದರೆ ಫ್ಯಾನ್ಸಿಯರ್ ಟು ಫ್ಯಾನ್ಸಿಯರ್ಸು ಭಾಳ ಡಿಪೆಂಡ್ ಆಗುತ್ತೆ, ಚೇಂಜಸ್ ಆಗುತ್ತೆ, ಕಂಪ್ಲೀಟಾಗಿ ಬರ್ಡ್ಸ್ ಕ್ವಾಲಿಟಿ ಬೇರೆ ಇರ್ತವೆ, ಬ್ಲಡ್ ಲೈನ್ ಬೇರೆ ಇರ್ತವೆ, ಎಲ್ಲವೂ ನಾವು ಇನ್ಫಾರ್ಮೇಷನ್ನ ಪಡ್ಕೊಂಡು ನಾವು ಈ ಫೀಲ್ಡಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋದು, ಹೊಸ ಫ್ಯಾನ್ಸಿಯರ್ಸಿಗೆ ಒಂದು ಐಡಿಯಾ ಬರಬೇಕು ಅನ್ನೋದು ನಮ್ಮದು ಮೇನ್ ಕಾನ್ಸೆಪ್ಟ್ ಆಗಿದೆ. ಹಾಗಾಗಿ ಹಾರ್ಟ್ಲಿ ವೆಲ್ಕಮ್ ಹೊಸ ಫ್ಯಾನ್ಸಿಯರ್ಸಿಗೆ. ಈ ವಿಡಿಯೋ ನೋಡಿ ನೀವು ಕೂಡ ಇಷ್ಟಪಟ್ಟು ರೇಸಿಂಗ್ ಪಿಜನ್ ಫೀಲ್ಡಲ್ಲಿ ಬಂದು ಒಂದು ದೊಡ್ಡದಾಗಿ ಹೆಸರು ಮಾಡ್ತೀರಿ ಅಂತ ನಮ್ಮ ಕನಸಾಗಿದೆ. ಹಾಗಾಗಿ ಆ ಕನಸನ್ನ ನಿಜ ಮಾಡ್ತೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ನಾವು ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.